ಈಗ ತಾವು ಕೇಳೋದು ನನ್ನ ವಾರ್ಡ್ಗೆ ಬರೋಲ್ಲ, ಅದು ಬರೋದು ವಾರ್ಡ್ ನಂಬರ್ 16 ವಾರ್ಡ್ ನಂಬರ್ 26 16 and 26 ಬರ್ತದೆ. ಈಗ ಇಲ್ಲಿ ಸಮಸ್ಯೆ ಏನಾಗಿದೆ ಅಂದರೆ, ಹೆಂಗೆ ವರ್ಷ ವರ್ಷ ನಮಗೆ ಬ್ರಹ್ಮೋತ್ಸವ ಮಾಡ್ತಾರಲ್ಲ ದೇವಸ್ಥಾನದಲ್ಲಿ, ಹಂಗೆ ಇದು ಎಲೆಕ್ಷನ್ ವರ್ಷ, ಎಲ್ಲರಿಗೂ ಲೈಮ್ ಲೈಟಲ್ಲಿ ಬೇಕು. ನಾನು ಸುಮಾರು ಒಂದೂವರೆ ತಿಂಗಳಿಂದ ನೋಡ್ತಾ ಇದ್ದೀನಿ, ಯಾರ್ಯಾರಿಗೆ ಕೈಗೆ ಯೂಟ್ಯೂಬ್ ಅವ್ರು ಸಿಕ್ಕಿದಾರೋ ಇಲ್ಲ ಅವ್ರದೇ ಒಂದು ಚಾನೆಲ್ ಮಾಡಿಕೊಂಡು ಅಂಬೇಡ್ಕರ್ ಪರ ಅಂಬೇಡ್ಕರ್ ವಿರೋಧ ಅಂತ ಸುದ್ದಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅಲ್ಲಿ ಕಟ್ಟಿದ್ದು ತಪ್ಪ ಸರಿನಾ ಅಂತ ನಾನು ಹೇಳೋಕ್ಕಾಗಲ್ಲ. ಯಾಕಂತೇಳಿದರೆ ಒಂದು ಕೋರ್ಟಲ್ಲಿ ಏನು ನಿರ್ಧಾರ ಆಗಿದೆಯೋ ಅದು ಇವತ್ತವರೆಗೂ ನಮಗೆ ನಮ್ಮ ಕೌನ್ಸಿಲ್ ಬಾಡಿನೂ ಅದರಲ್ಲಿ ಒಂದು ಪಾರ್ಟಿ ಇದೆ, ಎ 3 ಡಿಫೆಂಡೆಂಟ್ 3 ಬರಲ್ಲ, ಕ್ರಿಮಿನಲ್ ಕೇಸ್ಗೆ A3 ಬರ್ತದೆ. ಆ ಆರ್ಡರ್ ಕಾಪಿ ಬಂದ ಮೇಲೆ ಒಂದು ತುರ್ತು ಸಭೆ ಕರಿಬೇಕಂತ ಅಧ್ಯಕ್ಷತೆ ಮನವಿ ಮಾಡಿದ್ದೀನಿ. ಆ ಸಭೆಯಲ್ಲಿ ಚರ್ಚೆ ಮಾಡಿ ಇದು ಪಾರ್ಕ್ ಅಂತ ನೋಟಿಫೈ ಆಗಿದೆ ಇಲ್ವಾ, ಪಾರ್ಕ್ ಅಂದರೆ ಏನಿರಬೇಕು, ಒಂದು ವಾಕಿಂಗ್ ಟ್ರ್ಯಾಕು, ಮಕ್ಕಳ ಆಡೋಕ್ಕೆ ವಸ್ತುಗಳು, ಇಂಥ ಸೀನಿಯರ್ ಸಿಟಿಸನ್ ನಡೆಯೋಕ್ಕೆ ಒಂದು ವಾಕಿಂಗ್ ಟ್ರ್ಯಾಕು, ಒಂದು ಒಳ್ಳೆ ಹೂ ಗಿಡಗಳು ಒಂದು ಮರನೂ ಇರಬೇಕು. ಅದರಲ್ಲಿ ಎರಡು ಸ್ಟ್ಯಾಚ್ಯೂ ಇದೆ, ಒಂದು ಈಗ ಏನು ಹೇಳಿದ್ರಿ ಕಾನ್ಸ್ಟಿಟ್ಯೂಷನ್ ಫಾದರ್ ಬಾಬಾ ಸಾಹೇಬ್ ಅಂಬೇಡ್ಕರ್ದು, ಮತ್ತು ಇಲ್ಲಿ ಮಾಜಿ ಶಾಸಕರು ಮಾನ್ಯ CM ಆರುಮುಗಮ್ ಅವ್ರದ್ದು, ಪ್ಲಸ್ ಅವ್ರ ಸಮಾಧಿನೂ ಇದೆ ಅಲ್ಲಿ. ಈಗ ಇಷ್ಟು ವರ್ಷದಿಂದ ಏನು ನಡೀತಾ ಇತ್ತು ಆವತ್ತು ಅವರು ಒಂದು 3 ವರ್ಷದಿಂದ ಕಟ್ಟಿರ್ಬೋದು ಮಾಜಿ ಶಾಸಕರು ಸಂಪಂಗಿ ಅವರು, ಆವತ್ತಿಂದ ಇದು ಗಲಭೆ ನಡೀತಾ ಇದೆ, ಕಟ್ಟಿ ಮುಗಿದ ಮೇಲೆ ಕೋರ್ಟ್ಗೆ ಹೋಗಿರೋದು. ಆ ಕೋರ್ಟ್ಗೆ ಹೋಗಿರೋ ಕಾರಣ ಬಂದುಬಿಟ್ಟು ಈಗ ಮಾಜಿ ಶಾಸಕರು ಎಸ್ ರಾಜೇಂದ್ರನ್ ಅವ್ರ ಮೇಲೆ ಹೇಳ್ತಾರೆ, ಆ್ಯಕ್ಚುಲಿ ನಿಜ ಅದಲ್ಲ. ನಿಜ ಏನಾಗಿದೆ, ಆ ಅದರ ಆಪೋಸಿಟ್ ಒಂದು ಚೌಲ್ಟ್ರಿ ಇದೆ, ಆ ಚೌಲ್ಟ್ರಿ ಅವರು ಅಮಲ್ ದಾಸನ್ನು ಮಾಜಿ ಸದಸ್ಯರವರು ಅವ್ರನ್ನ ಇಕ್ಕೊಂಡು, ಯಾಕೆಂದರೆ ಆ ಮಾಜಿ ಸದಸ್ಯರು ಅಮಲ್ ದಾಸ್ ಅವ್ರಿಗೂ ಮತ್ತು ಈ ಮಾಲೀಕರಿಗೆ ಒಂದು ಕಾಯರ್ ಬೋರ್ಡ್ ಇಂಡಸ್ಟ್ರಿ ನಡೆಸ್ತಾ ಇದ್ರು MSME ಥರ. ಆ ಒಂದು ಇದನ್ನು ಇಟ್ಕೊಂಡು ಅವರು ಎಸ್ಟಿ ಸಮುದಾಯಕ್ಕೆ ಸೇರಿರೋರು ಯಾರು ಅಮಲ್ ದಾಸನ್ ಅವರು, ಅವ್ರನ್ನ ಇಟ್ಕೊಂಡು ಕೇಸ್ ಹಾಕಿದರು. ಕೇಸ್ ಹಾಕಿದ ಮೇಲೆ ಮಾಜಿ ಶಾಸಕರು ಎಸ್ ರಾಜೇಂದ್ರನ್ ಅವರು ಎಂಟ್ರಿ ಆದರು. ಈಗ ಇದರಲ್ಲಿ ಯಾರು ಫಾಲೋಅಪ್ ಮಾಡಿದರೆ ಈ ಕೋರ್ಟಲ್ಲಿ ಬಂತು, ಈ ಕೋರ್ಟಲ್ಲಿ ನಿಮಗೆ ಬರಲ್ಲ ಲಿಮಿಟೇಷನ್ನು, ಹೈಕೋರ್ಟ್ಗೆ ಹೋಗಿ ಅಂದರು. ಹೈಕೋರ್ಟಲ್ಲಿ ಏನಾಗಿತ್ತು ಎಲ್ಲ ಹೇಳ್ತಾ ಇದ್ದಾರೆ, ಆದೇಶ ಏನಾಗಿದೆ, ಏನು ವೈಲೇಷನ್ ಆಗಿದೆ ಅಂತ ಆದೇಶ ಬಂದುಬಿಡಲಿ. ಆದೇಶ ಬಂದ ಮೇಲೆ ಒಂದು ಪಾರ್ಕ್ನ ಡೀಡ್ ನೋಟಿಫೈ ಮಾಡೋಕ್ಕೂ ಅವಕಾಶ ಇದೆ ಕಾನೂನಲ್ಲಿ. ಕಾನೂನು ಇರೋದೇ ಸಾರ್ವಜನಿಕರಿಗೆ ಹಿತದೃಷ್ಟಿ ನೋಡಿಕೊಂಡು ಅವ್ರ ಕಷ್ಟ ಸುಖಕ್ಕೆ ಒಳ್ಳೇದು ಮಾಡ್ಬೇಕಂತಲೇ ಕಾನೂನು ಇರೋದು. ಕಾನೂನಲ್ಲಿ ಇದೆಯಾ ಅಂತ ಹೇಳ್ಬಿಟ್ಟು ಎಲ್ಲ ಕಾನೂನು ಪ್ರಕಾರನೇ ಈ ಊರಲ್ಲಿ ನಡೀತಾ ಇದೆಯಾ? ಹೆಲ್ಮೆಟ್ ಹಾಕ್ಕೋಬೇಕು ಕಾನೂನು, ಯಾರು ಹಾಕ್ಕೊಳ್ತಾರೆ ಸಿಗ್ನಲ್ ಜಂಪ್ ಮಾಡಬಾರ್ದು, ಯಾರು ಮಾಡಲ್ಲ, ಕಾನೂನು ಇದೆ, ಕಾನೂನು ಇರೋ ಸಾರ್ವಜನಿಕರಿಗೆ. ಅದು ಅಷ್ಟು ದೊಡ್ಡ ಬಿಲ್ಡಿಂಗ್ ಇದೆ, ತಪ್ಪೋ ಸೇರಿನೋ ಕಟ್ಬಿಟ್ಟವ್ರೆ, ಅದು ಯೂಸ್ ಆಗೋದು ಆ ಸಮುದಾಯಕ್ಕೆ. ಅಟ್ಲೀಸ್ಟ್ ಈ ಭಾಗದಲ್ಲಿ ಎಲ್ಲರೂ ಮೈನ್ಸಲ್ಲಿ ಬಡವರು ಹೇಳಬಾರ್ದು, BPL ಫ್ಯಾಮಿಲಿಯಲ್ಲಿದ್ದಾರೆ, ಒಂಚೂರು ಕಷ್ಟದಲ್ಲಿದ್ದಾರೆ, ಅವ್ರು ಬಡವರಂತ ಯಾರ ಹತ್ರನೂ ಬಂದು ಏನು ಕೇಳಲ್ವಲ್ಲ, ಅವ್ರ ಪಾಟಿಗೆ ಏನು ಅವರಲ್ಲಿ ಏನಿದೆಯೋ ಅದರಲ್ಲಿ ಜೀವನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಆ ಬಡವರನ್ನೋ ಪದ ಫಸ್ಟ್ ತೆಗೆದು ಬಿಡಬೇಕು. ಏನಕ್ಕೆ ಬಡವರು ಅನ್ಬೇಕು, ಯಾರ ಹತ್ರ ಬಂದು ಏನು ಕೇಳಿಬಿಟ್ಟಿದ್ದಾರೆ ಮೈನಿಂಗ್ ಏರಿಯಲ್ಲಿ ಇರೋರು, ಅವ್ರ ಥರ ಸ್ವಾಭಿಮಾನವಾಗಿ ಬದುಕೋರು ಯಾರೂ ಇಲ್ಲ. ಯಾಕೆಂದ್ರೆ ಆ ವಾರ್ಡಲ್ಲಿ ವಾರ್ಡ್ ನಂಬರ್ 7 ನಾನು ಸಜೆಷನ್ ಆಗಿದ್ದೀನಿ, ಯಾವತ್ತು ಕಷ್ಟ ಅಂತ ಹೇಳ್ಬಿಟ್ಟು ನನ್ನ ಹತ್ರ ಯಾರೂ ಕೇಳಿಲ್ಲ. ಅವ್ರು ಕೇಳೋದೇನು, ಕುಡಿಯೋ ನೀರು, ರೋಡು, ಡ್ರೈನು, ಪಾರ್ಕು, ಕ್ಲೀನ್ನೆಸ್ ಅಷ್ಟೇ ಕೇಳ್ತಾರೆ ವಿನಾ. ಇನ್ನೂ ನಾವೇನೋ ಅವ್ರ ಮನೆಗೆ ಹೋದರೆ ಒಂದು ಸದಸ್ಯರಾಗಲಿ ಒಂದು ಶಾಸಕರಾಗಲಿ 1,000 ರೂಪಾಯಿ 2,000 ರೂಪಾಯಿ ಖರ್ಚು ಮಾಡಿ ಡ್ರೈ ಫ್ರೂಟ್ಸು, ಹಾಲು, ಟೀ, ಕಾಫಿ ಕೊಡ್ತಾರೆ ಅವರು. ಇದರಲ್ಲಿ ನಾನು ಎಲ್ಲ ನಾಯಕರ ಹತ್ರ ಒಂದೇ ವಿನಂತಿ, ಸಂಪಂಗಿ ಅವ್ರು ಕಟ್ಟಿದ್ರು, ಇವರು ಹೊಡೆದಾಕಿದ್ರು, ಇವ್ರು ಹೇಳಿದ್ರು ಅಂತ ಬೇಡ, ಅದು ಊರು ಒಳ್ಳೇದಾಗ್ತದೆ. ನಗರಸಭೆಯಲ್ಲಿ ಪ್ರಾವಿಷನ್ ಇದ್ದರೆ ಒಂದು ತುರ್ತು ಸಭೆ ಕರೆದುಬಿಟ್ಟು ಆ ಪಾರ್ಕ್ನ ಡಿ ನೋಟಿಫೈ ಮಾಡಬೇಕು. ಹಿಂಗೆ ಹಿಂದುಗಡೆ ಇದ್ದಿರೋ ನಗರಸಭೆ ಕೌನ್ಸಿಲ್ ಬಾಡಿ ಏನೋ ತಪ್ಪು ಮಾಡಿಬಿಟ್ಟಿದೆ, ಅದನ್ನು ಸರಿಪಡಿಸೋಕ್ಕೆ ಒಂದು ಅವಕಾಶ ಇದೆ, ಅದನ್ನು ಎತ್ಕೊಂಡು ಹೋಗ್ಬಿಟ್ಟು DMA ಕೊಟ್ಬಿಟ್ಟು ಕ್ಯಾಬಿನೆಟಲ್ಲಿ ತೀರ್ಮಾನ ತಗೊಳ್ಳಿ. ಯಾಕೆಂತೇಳಿದರೆ ಅದು ಮೈನಿಂಗ್ ಏರಿಯಾಗೆ ಬರ್ತದೆ, ನಾನ್ ಮೈನಿಂಗ್ ಏರಿಯಾಗೆ ಬರ್ತದೆ ಅಂತ ಇವತ್ತವರೆಗೂ ಯಾರಿಗೂ ಗೊತ್ತಿಲ್ಲ. ಈಗ ನಮ್ಮ ಹಿಂದುಗಡೆ ಸೈನಾಡು ಮೈನಿಂಗ್ ಏರಿಯಾಗೆ ಬರೋದು, ಆ ಪುಣ್ಯಕೋಟಿ ಕಾಂಪೌಂಡ್ ಸೈನಾಡ್ ಇದಕ್ಕೆ ಸೈನಾಡ್ಗೆ ಬರೋದು, ಬಟ್ ಮನೆಗಳು ಕಟ್ಕೊಂಡಿದ್ದಾರೆ, ಅದನ್ನು ಹೊಡೆದಾಕಾಗ್ತದೆ. ನಾನು ಯಾರು ಏನು ತಪ್ಪು ಮಾಡೋಕೆ ಆಗ್ಬಿಟ್ಟಿದೆ,
ಅದನ್ನು ಸರಿಪಡಿಸಿ ಈ ಊರಿಗೆ ಉಪಯೋಗ ಆಗಲಿ. ತಿರ್ಗಾ ಯಾವ ಕಾಲಕ್ಕೆ ಇವತ್ತು ಕಟ್ಟಬೇಕಾದ್ರೆ 6 ಕೋಟಿ ಮೇಲೆ ಆಗ್ತದೆ. ಅದು ಯಾರಿಗೂ ತೊಂದರೆ ಆಗೋಬಾರ್ದು. ಅದು ಲಾಸ್ ಆಗೋದು ನಮ್ಮ ಥರ ಅವರಿಗೆ. ಸಾಮಾನ್ಯ ಜನರು ನಾವು ಏನು ಟ್ಯಾಕ್ಸ್ ಕಟ್ತೀವೋ, ಬಿಸ್ಕೆಟ್ ತೊಗೊಂಡ್ರೂ ಟ್ಯಾಕ್ಸು, ಬಟರ್ ಮಿಲ್ಕ್ ತೊಗೊಂಡ್ರೂ ಟ್ಯಾಕ್ಸು, ಬೆಣ್ಣೆ ತೊಗೊಂಡ್ರೂ ಟ್ಯಾಕ್ಸು, ನಮ್ಮ ಕಷ್ಟ ದುಡ್ಡಲ್ಲಿ ಕಟ್ಟಿರೋದು. ಅದನ್ನು ರಕ್ಷಣೆ ಮಾಡೋಕ್ಕೆ ನನ್ನ ಕಡೆಯಿಂದ ಏನಾರ ಸಹಾಯ ಆಗೋ ಥರ ಇದ್ದರೆ ನಾನು ಅದ್ರ ಬಗ್ಗೆ ಚಿಂತನೆ ಮಾಡಿದ್ದೀನಿ. ಆ ಒಂದು ಸಲ ಆರ್ಡರ್ ಕಾಪಿ ಬಂದಮೇಲೆ ಇಲ್ಲಾದರೂ ಒಂದು PI ಫೈಲ್ ಮಾಡ್ತೀನಿ ನಾನು. ಇಲ್ಲ ಆಗಿಲ್ಲ ಅಂದರೆ ಇಲ್ಲಿ ಸಿಂಗಲ್ ಬೆಂಚಲ್ಲಾಗಿದೆ, ಡಿವಿಷನ್ ಬೆಂಚಲ್ಲಾಗಿದೆ ಅಂತ ಇನ್ನೂ ಯಾವ ನಾಯಕರು ಇಲ್ಲಿ ಹೇಳಿಲ್ಲ. ಇನ್ನೂ ಹೈಕೋರ್ಟ್ ಸಿಂಗಲ್ ಬೆಂಚ್ ಆಗಿದ್ರೆ ಡಿವಿಷನ್ ಬೆಂಚ್ಗೆ ಹೋಗೋಣ. ಆ್ಯಸ್ ಅ ಸಿಟಿಸನ್ ಆಫ್ ದಿ ಸಿಟಿ, ಆ್ಯಸ್ ಎ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್, ಐ ಹ್ಯಾವ್ ಆಲ್ ರೈಟ್ಸ್ ಟು ಗೋ ಟು ಕೋರ್ಟ್. ಇಲ್ಲಿ ಹೋಗ್ತೀನಿ, ಇಲ್ಲ ನನ್ನ ಸ್ನೇಹಿತರು 4-5 ಜನ ಸುಪ್ರೀಂ ಕೋರ್ಟಲ್ಲಿ ಇದ್ದಾರೆ, SLP ಹಾಕ್ತೀನಿ. ಆಗಲಿ ಒಂದು 5 ಲಕ್ಷ ಖರ್ಚು, 5 ಲಕ್ಷದಲ್ಲಿ ಒಂದು 6 ಕೋಟಿ ರೂಪಾಯಿ ಉಳಿತದಲ್ಲ ನಮಗೆ. ಯಾವ ಕಾಲಕ್ಕೆ ತಿರ್ಗಾ ಇನ್ನೊಂದು ಭವನ ಬರೋದು ಈ ಊರಿಗೆ? ಅದಕ್ಕೆ ಎಲ್ಲ ನಾಯಕರ ಹತ್ರ ವಿನಂತಿ, ಇದನ್ನು ಇಟ್ಕೊಂಡು ರಾಜಕೀಯ ಮಾಡಿಬಿಡ್ರಿ. ಹಾಲಿ ಶಾಸಕರು, ಮಾಜಿ ಶಾಸಕರು, ಸಂಸದರು, ಹಾಲಿ ಸಂಸದರು, ಮಾಜಿ ಸಂಸದರು ಎಲ್ಲರಿಗೂ ಒಂದು ವಿನಂತಿ, ಕೋರ್ಟ್ ಏನು ನಿರ್ಧಾರ ತೊಗೊಂಡಿದೆಯೋ ಅದನ್ನು ಸರಿಪಡಿಸೋಕ್ಕೆ ಕಾನೂನಲ್ಲಿ ಅವಕಾಶ ಇದ್ದರೆ ಅದನ್ನು ಸರಿಪಡಿಸ್ಬಿಟ್ಟು ಉಳಿಸ್ಕೋಬೇಕು. ಅದನ್ನು ಉಳಿಸಿಲ್ಲ ಅಂದರೆ ಅವರವ್ರ ಹಣೆಬಾರ. ಇದನ್ನು ಇಟ್ಕೊಂಡು ಯಾರೂ ರಾಜಕೀಯ ಮಾಡಿಬಿಟ್ರಿ ಅಷ್ಟೇ.